ರಾಣಿ ವಿಜಯಾದೇವಿ ಅವರಿಗೆ ನಮಸ್ಕಾರ. ಅವರು ಈಗ ಇಲ್ಲಿ ಬಂದು ನಮ್ಮ ಜೊತೆ ಉತ್ಸವಕ್ಕೆ ಬಂದಿರೋದು ಬಹಳ ವಿಶೇಷವಾದ ಮಾತು. ಇಲ್ಲಿ ಏನು ಮುಗಿಸ್ಬೇಕು ಅನ್ನೋ ಅಭಿಪ್ರಾಯದಲ್ಲಿ ಬಂದಿದ್ದೇವೆ ಅಂದರೆ ನಮ್ಮ ಗುರುಗಳು ಅದರ ದೈನಿಕ ಪ್ರವೀಣ ನಂದಿನಿಯವರ ಕಾಲಶಿಲ್ಪ ಆಗಿದ್ದಲ್ಲ ಅವರು ನಗ್ಮ ಅನ್ನೋದನ್ನು ಕಂಪೋಸ್ ಮಾಡಿ ದೊಡ್ಡ ಮಹಾರಾಜರಂತ ಅಂತ ಕಳ್ಕೊಂಡು ನನಗೂ ವಿಜಯಾದೇವಿಗೂ ಒಂದೇ ಸಮನಾಗಿ ಹೇಳಿಕೊಟ್ಟು ಅದನ್ನು ಇಬ್ಬರೂ ಸೇರಿ ನೋಡಿಸೋ ಹಾಗೆ ಒಂದು ಸಂದರ್ಭನ ಮಾಡಿಕೊಟ್ಟಿದ್ವಿ. ಅದನ್ನು 1933 ನಾವು ಮುಗಿಸ್ತಾ ಇದ್ವಿ. ಅದನ್ನು ಈಗ ತಿರುಗಿ ಪ್ರಚಾರಕ್ಕೆ ಬರಬೇಕು ಅಂತಂದ್ಬಿಟ್ಟು ಅವರ ಮಕ್ಕಳು ಈ ವಿಷಯವಾಗಿ ಬಹಳ ಶ್ರದ್ಧೆ ತಗೊಂಡು ನಡೆಸ್ತಾ ಇದ್ದಾರೆ. ಅದಕ್ಕೆ ನಮಗೆ ವಿಜಯಾದೇವಿಯವರ ಸಹಕಾರವೂ ಸಿಕ್ಕಿದೆ. ಈಗ ಅವರು ಆ ವಿಷಯದ ಒಂದು ಎರಡೆರಡು ಮಾತಾಡಲು ನಾನು ಅವ್ರನ್ನ ಕೇಳಿಕೊಳ್ತಾ ಇದ್ದೀನಿ. ಮೈಸೂರು ಅರಮನೆಯಲ್ಲಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ತುಂಬ ಸಂಗೀತ ಎಲ್ಲ ಆಗ್ತಾ ಇತ್ತು. ಆವಾಗ ನಮಗೆ ವಿದ್ವಾನ್ ವೆಂಕಟಗಿರಿಯವರು ನಾವೆಲ್ಲ ಚಿಕ್ಕವರಾಗಿದ್ದಾಗ ವೀಣೆ ಹೇಳ್ಕೊಡೋದು ಶುರು ಮಾಡಿದ್ರು. ಆವಾಗ ನಾನು ನನ್ನ ಹೆಸರು ಚಿಕ್ಕವರಾಗಿದ್ದಾಗ ಅವ್ರ ಹತ್ರನೇ ವೀಣೆ ಕಲ್ಕೊತಾ ಇದ್ದೆ. ಆಮೇಲೆ ಬಾರಿಸುವಾಗ ನಾನು ಪಿಯಾನೋ ನುಡಿಸ್ತಾ ಇದ್ದೆ, ಪಿಯಾನೋ ಕೇಳಿಸ್ಕೊಡ್ತಾ ಇದ್ದೆ ವೆಸ್ಟರ್ನ್ ಮ್ಯೂಸಿಕ್. ಆಮೇಲೆ ಅವರು ನಂಗೆ ಈ ನಗ್ಮ ಕಂಪೋಸ್ ಮಾಡಿದ್ರು. ಆವಾಗ ಇದನ್ನು ಟ್ರೈ ಮಾಡಿ ಪಿಯಾನೋ ವೀಣೆ ಎರಡು ಹೇಳಿಬಿಟ್ಟು ಆವಾಗ ಮೊದಲು ನಾವು ಇದ್ರು ಪಾಸ್. ಈಗ ಇಷ್ಟು ವರ್ಷ ಆದಮೇಲೆ ತಿರ್ಗ ನಮ್ಮಿಬ್ಬರೂ ಅದನ್ನು ಪಾಸ್ತಾ ಇದ್ದೆ. ನಾನು ಹೇಳಿ ಈ ನಗ್ಮ ಅನ್ನೋದು ಸಾಧಾರಣವಾಗಿ ಹಿಂದೂಸ್ತಾನಿ ಸಂಗೀತದಲ್ಲಿ ಬಳಕೆಯಲ್ಲಿದೆ. ಅದಕ್ಕೆ ಗತ್ ಅಂತೂ ಅದರ ಹೆಸರು. ಅದನ್ನು ಯಾರೂ ಒಬ್ಬ ಹಿಂದೂಸ್ತಾನಿ ವಿದ್ವಾಂಸರು ಒಂದು ಅರಮನೆಯಲ್ಲಿ ಮುಗಿಸಿದಾಗ ದೊಡ್ಡ ಮಹಾರಾಜರು ಈ ಥರ ಯಾಕೆ ನೀವೆಲ್ಲ ಮಾಡಬಾರ್ದು, ಇಷ್ಟೊಂದು ದೊಡ್ಡ ವಿದ್ವಾಂಸರಾಗಿತ್ತು, ಇದನ್ನೆಲ್ಲ ನಾವು ಸಾಧನೆ ತಗೊಂಡ್ಬರ್ಬೇಕಲ್ಲ ಅಂತ ತುಂಬ ಹೇಳಿದ್ರ ಮೇಲೆ ಅವ್ರಿಗೆ ತೋರ್ತು ಹಾಗೆ ಇದನ್ನೆಲ್ಲ ಕಂಪೋಸ್ ಮಾಡಬೇಕು ಅಂತಂದ್ಬಿಟ್ಟು ಈಗ ಒಂದು ಕೀರವಾಣಿ ದೇಹ ಕೀರವಾಣಿ ರಾಗದಲ್ಲೂ ಮೋಹನ ರಾಗದಲ್ಲೂ ಆಮೇಲೆ ಹಿಂದೋಳ ರಾಗದಲ್ಲೂ ಮೂರು ರಾಗದಲ್ಲೂ ಕಂಪೋಸ್ ಮಾಡಿದರು. ಅದನ್ನೆಲ್ಲ ಅಂದರೆ ವಿಜಯದೇವರಿಗೆ ನನಗೂ ಜೊತೆಯಲ್ಲಿ ನುಡಿಸೋದಕ್ಕೆ ಕೀರವಾಣಿ ಬಿಹಾರದಲ್ಲಿರೋ ಗದ್ದನ್ನು ಮಾತ್ರ ಹೇಳಿಕೊಟ್ರು. ಅದನ್ನು ನಾವು ನುಡಿಸ್ತಾ ಇದ್ವಿ. ಅವರು ದೊಡ್ಡ ಮಹಾರಾಜರು ಕೇಳಿ ನನ್ನ ಗುರುಗಳು ಕೇಳಿ ಬಹಳ ಸಂತೋಷಪಟ್ಟರು. ಅದು ಆಗಿದ್ದು 1933. ಅದನ್ನು ಈಗ ವೆಂಕಟಗಿರಿಯವರ ಮಕ್ಕಳು ಬಂದು ಇದನ್ನು ಪ್ರಚಾರ ಮಾಡಬೇಕು ಅನ್ನೋ ಅಭಿಪ್ರಾಯದಿಂದ ಬಂದಿದ್ದರಿಂದ ವಿಜಯದೇವಿಯರ ಸಹಾಯ ಕೇಳಿ ಅವರು ಮುಖ್ಯವಾಗಿ ಇದರಲ್ಲಿ ಪಾಠ ತಗೊಳ್ತಾರೆ. ನಾವೆಲ್ಲ ಜೊತೆಯಲ್ಲಿ ನುಡಿಸ್ತಾ ಇದ್ದೀವಿ. ಅದೀಗ ಹೇಳಬೇಕಾಗ್ತದೆ.